ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್. ನಮ್ಮ ಮಂಗಳವಾರ ಸರಿ ನಮ್ಮ ವೆಲ್ನೆಸ್ ಪ್ರೋಗ್ರಾಮ್ನ ಮೂರನೇ ಹಾಗೆ ಕೊನೆಯ ಪ್ರೋಗ್ರಾಮ್ಗೆ ಎಲ್ಲರಿಗೂ ವೆಲ್ಕಮ್. ಸೊ ಎಲ್ಲರೂ ನಮ್ಮ ಈ ಒಂದು ಲಾಕ್ಡೌನ್ ಸಿಚುಯೇಷನ್ ಅಲ್ಲಿ ಇನ್ನು ಮನೆಯಲ್ಲೇ ಇದ್ದೀವಿ. ಸೊ ಮನೆಯಲ್ಲೇ ಇದ್ದು ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್. ಸೊ ಈ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಯಾತಕ್ಕೆ ಪ್ರೆಸೆಂಟ್ ಸಿಚುಯೇಷನ್ ಈ ತರ ಇದೆ, ನಮ್ಮ ಬಾಡಿ ಯಾತಕ್ಕೆ ಈ ತರ ಆಯ್ತು, ಹಾಗೇನೆ ಈ ತರ ಬರ್ದಿರೋ ರೀತಿಲಿ ನಾವು ಹೇಗೆ ಇರಬೇಕು, ಜೊತೆಗೆ ಬಂದ್ರೆ ಏನ್ ಮಾಡ್ಬೇಕು, ಆಮೇಲೆ ಬಂದು ಹೋದ್ಮೇಲೂ ಕೂಡ ಏನ್ ಮಾಡ್ಬೇಕು, ಇದಿಷ್ಟು ವಿಷಯನ ತಿಳಿಸೋದಿಕ್ಕೆ ಅಂತೇಳಿ ನಾವು ಈ ಒಂದು ಮೂರು ದಿನದ ಸೆಷನ್ ಮಾಡಿದ್ದು. ಸೊ ಈ ಮೂರು ದಿನದ ಸೆಷನ್ ಅಲ್ಲಿ ಫಸ್ಟ್ ಡೇ ಚಂದ್ರಶೇಖರ್ ಅವರು ಬಂದು, ಅದಾದ್ಮೇಲೆ ಅವರು ಜನರಲ್ ಓವರ್ ಆಲ್ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ಸ್ ಅದಾದ್ಮೇಲೆ, ಜೊತೆಗೆ ಬಾಡಿ ಯಾತಕ್ಕೆ ವೀಕ್ ಆಗುತ್ತೆ, ಅದಕ್ಕೆ ಬಾಡಿ ವೀಕ್ ಆಗದಿರೋ ರೀತಿಲಿ ಏನೆಲ್ಲ ಮಾಡ್ಬೇಕು ಅಂತ ಚಂದ್ರಶೇಖರ್ ಅವರು ತೋರಿಸ್ಕೊಟ್ರು. ಅದಾದ್ಮೇಲೆ ವುಮೆನ್ ಹೆಲ್ತ್ ಫೋಕಸ್ ಮಾಡಿ ಈಗ ಹೇಗೆ ವುಮೆನ್ಸ್ ಬಾಡಿ ಡೆವಲಪ್ಮೆಂಟ್ ಆಗುತ್ತೆ, ಸೊ ಈ ಒಂದು ಬಾಡಿ ಡೆವಲಪ್ಮೆಂಟ್ ಅಲ್ಲಿ ಅವರ ಒಂದು ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಮಕ್ಕಳಿಂದ ಹಿಡಿದು ಅಪ್ ಟು 60+ ಇಯರ್ಸ್ ಆಗೋ ತನಕ ಬಾಡಿ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಡಿಫ್ರೆಂಟ್ ಏಜಸ್ ಅಲ್ಲಿ ಹೇಗೆಲ್ಲ ಆಗುತ್ತೆ ಅಂತ ಚರಿಷ್ಮಾ ಅವರು ತೋರಿಸ್ಕೊಟ್ರು. ಹಾಗೆ ಕಂಪ್ಲೀಟ್ ಬ್ರೀಫ್ ಮಾತ್ರ ಅಲ್ಲ, ಕಂಪ್ಲೀಟ್ ಡೀಟೇಲ್ ಆಗಿ ಚರಿಷ್ಮಾ ಅವರು ತೋರಿಸ್ಕೊಟ್ರು. ಸೊ ಅದಾದ್ಮೇಲೆ ಇವತ್ತು ಬಂದಿದೀವಿ ನಮ್ಮ ಮೂರನೇ ದಿನದ, ಹಾಗೇನೆ ಈ ಒಂದು ವೆಲ್ನೆಸ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ನ ಕೊನೆಯ ದಿನ. ಇವತ್ತು ಬರ್ತಾ ಇರೋರು ಬೇಸಿಕಲಿ ನನಗೆ ಈ ಕಂಪ್ನಿ ಸೇರಿದಾಗ ನನಗೆ ಮೊದಲು ಪರಿಚಯ ಆಗಿರೋಂತ ವೆಲ್ನೆಸ್ ಟ್ರೈನರ್ ಅಂತ ಹೇಳಬೇಕು. ಹಾಗೇನೆ ನನ್ನ ಒಂದು ಇಲ್ನೆಸ್ ಒಂದು ಪೊಸಿಷನ್ ಇಂದ ವೆಲ್ನೆಸ್ಗೆ ಹೋಗೋದಕ್ಕೆ ಫಸ್ಟ್ ಫೌಂಡೇಶನ್ ಹಾಕಿರುವಂತ ವ್ಯಕ್ತಿ ನಮ್ಮ ಗುರುರಾಜ್ ಅವರು. ಸೊ ಇವರ ಒಂದು ಪರಿಚಯ ನನಗೆ ಆಕ್ಚುಲಿ ಆಗಿದ್ದು ನಮ್ಮ ಕಂಪ್ನಿ ಸೇರಿದ ಮೊದಲನೇ ದಿನದಿಂದನೇ ಆಗಿತ್ತು. ಆ ಮೊದಲನೇ ದಿನನೇ ಸೇರಿದಾಗ ಇವರ ಒಂದು ಸೆಷನ್ ನಮ್ಮ ಜಯನಗರ ಆಫೀಸ್ ಅಲ್ಲಿ ನಡೀತಾ ಇತ್ತು. ಸೊ ಅವಾಗಿಂದ ಇವರ ಪರಿಚಯ ಆಯ್ತು. ನಮ್ಮ ಕಂಪ್ನಿಲಿ ಆಲ್ರೆಡಿ ಈ ಒಂದು ಹೆಲ್ತ್ ಅವೇರ್ನೆಸ್ ಜೊತೆಗೆ ನಮ್ಮ ಒಂದು ಕಂಪ್ನಿ ವೆಲ್ನೆಸ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡೋದಕ್ಕೆ ಅಂತ ನಮ್ಮ ಜೊತೆ ಒನ್ ಆಫ್ ಮೈ ನನ್ನ ಫಸ್ಟ್ ವೆಲ್ನೆಸ್ ಗುರು, ಹಾಗೇನೆ ನನ್ನ ಲೈಫ್ ಅಲ್ಲಿ ವೆಲ್ನೆಸ್ ಹೇಗಿರುತ್ತೆ ಅಂತ ಇಂಟ್ರೊಡ್ಯೂಸ್ ಮಾಡಿ ಕನೆಕ್ಟ್ ಮಾಡಿದ ವ್ಯಕ್ತಿ ನಮ್ಮ ಗುರುರಾಜ್ ಅವರು. ಸೊ ಇವ್ರನ್ನ ಈ ಒಂದು ಸೆಷನ್ಗೆ ಕರೆಯೋದಕ್ಕೆ ನನಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ನನಗೊಂಥರ ಇದೊಂದು ರೀಯೂನಿಯನ್ ಆದಂಗೆ ಆಯ್ತು ಗುರುರಾಜ್ ಅವರ ಜೊತೆ. ಆಲ್ಮೋಸ್ಟ್ ಐ ಥಿಂಕ್ ಐದರ್ ಕ್ಲೋಸ್ ಟು ಎ ಇಯರ್ ಇವ್ರ ಜೊತೆ ಪ್ರೋಗ್ರಾಮ್ಸ್ ನಾನ್ ನಡೆಸ್ತಿರ್ಲಿಲ್ಲ, ಇವ್ರನ್ನ ನಡೆಸೋದಿಕ್ಕೆ ನಾನ್ ಆಕ್ಚುಲಿ ಜೊತೆ ಹೋಗ್ತಾ ಇದ್ದೀನಿ. ಸೊ ಇವ್ರ ಜೊತೆ ಹೋಗ್ತಿದ್ದಾಗ ಬೇಸಿಕಲಿ ಬೇರೆ ಯಾರು ಪಾರ್ಟಿಸಿಪೆಂಟ್ ಕಲ್ತರೋ ಎಲ್ಲ ಗೊತ್ತಿಲ್ಲ, ನಾನು ಅಟ್ ಲೀಸ್ಟ್ ಬೆಸ್ಟ್ ಸ್ಟೂಡೆಂಟ್ ಆಗಿ ಅಟ್ ಲೀಸ್ಟ್ ಅವರ ಹೇಳ್ಕೊಟ್ಟಿದ್ದ ರೀತಿ ಅಷ್ಟು ಚೆನ್ನಾಗಿ ಅರ್ಥ ಆಯ್ತು. ಹಾಗೇನೆ ವೆಲ್ನೆಸ್ ಅಂದ್ರೆ ನಿಜವಾಗ್ಲೂ ಹೇಗೆ ಇರುತ್ತೆ ಅಂತ ಆಕ್ಚುಲಿ ಇವ್ರು ತೋರಿಸ್ಕೊಟ್ರು. ಸೊ ಅದಾದ್ಮೇಲೆ ಈವನ್ ವೆಲ್ನೆಸ್ ಸೆಷನ್ಸ್ ಇಲ್ಲ ಅಂತ ಹೇಳಿದ್ರೆ ಏನೆಲ್ಲ ಪ್ರೋಗ್ರಾಮ್ ಇವಾಗ ಟ್ರೈನಿಂಗ್ ಕೂಡ ಮಾಡೋದಕ್ಕೆ ನನಗೆ ಆಕ್ಚುಲಿ ಫೌಂಡೇಶನ್ ಹಾಕೊಟ್ರು. ಸೊ ಫೌಂಡೇಶನ್ ಹಾಕಿದ್ಮೇಲೆ ಅಟ್ಲೀಸ್ಟ್ ಒಂದು ಸೆಲ್ಫ್ ಅವೇರ್ನೆಸ್ ಬಂದಾದ್ಮೇಲೆ ವೆಲ್ನೆಸ್ ಅಂತ ಹೇಳಿದ್ರೆ ಈವನ್ ಬರೀ ನಾನೊಬ್ನೇ ಎಲ್ಲ ಚೆನ್ನಾಗಿರ್ಬೇಕು, ಈವನ್ ಬೇರೆಯವ್ರಿಗೂ ಕೂಡ ಏನ್ ಗೊತ್ತಿದೆ ಅದನ್ನ ಶೇರ್ ಮಾಡೋಣ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಂದ ನನ್ನ ಪರಿಚಯ ಆಗಿದ್ದು ಗುರುರಾಜ್ ಅವರು. ಸೊ ಬೇಸಿಕಲಿ ಇವರು ಮೈಸೂರವರು, ಮೈಸೂರು ಮಾತ್ರ ಅಲ್ಲ ನಮ್ಮ ಬ್ಯಾಂಗ್ಳೂರಲ್ಲಿ ಇರುವಂತ ನಮ್ಮ ಹಳೆ ಕನ್ಸಲ್ಟೆಂಟ್ ಅಂಡ್ ಹಳೆ ಲೀಡರ್ಸ್ಗೆ ಸುಮಾರು ಜನಕ್ಕೆ ಇವರ ಪರಿಚಯ ಇರುತ್ತೆ. ಸೊ ಇವರು ಹೇಳೋ ರೀತಿ ಸುಮಾರು ಜನಕ್ಕೆ ಕನೆಕ್ಟ್ ಆಗಿತ್ತು ಅವಾಗಲೇ. ಅವಾಗ ಅಷ್ಟೊಂದು ವೆಲ್ನೆಸ್ ಇಂಡಸ್ಟ್ರಿ ಅವಾಗ ತಾನೇ ಚಿಗಿರ್ತಾ ಇತ್ತು. ಸೊ ಮೋದಿ ಕೇರಲ್ಲೂ ಕೂಡ ಅಷ್ಟು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್ ಇಲ್ಲದೆ ಇದ್ದಾಗ ಸೊ ಡೆವಲಪ್ ಮಾಡೋದಕ್ಕೆ ಅಂತ ಕನೆಕ್ಟ್ ಮಾಡಿದ್ದ ವ್ಯಕ್ತಿ ನಮ್ಮ ಗುರುರಾಜ್ ಅವರು. ಸೊ ಅವಾಗ ಸ್ಟಾರ್ಟ್ ಆಯಿತು ಇವರ ಒಂದು ನಾಲೆಜ್. ಆಕ್ಚುಲಿ ನಿಜವಾಗ್ಲೂ ಎಲ್ಲರೂ ಹೇಳ್ತಾರೆ ನಾಲೆಜ್ ಬೇಸಿಕಲಿ ನದಿ ತರ ಹರಿತಾ ಇರಬೇಕು ಅಂತ. ಸೊ ಈ ನದಿ ಹರಿತಾ ಹರಿತಾ ಆಕ್ಚುಲಿ ಸಮುದ್ರಕ್ಕೆ ಸೇರ್ಬೇಕು, ಕರೆಕ್ಟ್? ಸೊ ಅದೇ ತರ ಈ ಒಂದು ನಾಲೆಜ್ ಅಲ್ಲಿ ಬರೀ ನದಿ ಅಲ್ಲ, ಇವ್ರು ಆಕ್ಚುಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ವೆಲ್ನೆಸ್ ನಾಲೆಜ್ ಅಲ್ಲಿ ಇವರೊಂದು ಸಮುದ್ರ ಇದ್ದಂಗೆ. ಸೊ ಅಷ್ಟು ಒಂದು ಇನ್ಫಾರ್ಮೇಶನ್ ಇವ್ರ ಹತ್ರ ಇದೆ. ಸೊ ಅವ್ರನ್ನ ಈ ಒಂದು ನಾಲೆಜ್ ಶೇರ್ ಮಾಡೋದಕ್ಕೆ, ಸೊ ಅವರ ಒಂದು ಸಮುದ್ರದಷ್ಟು ಇರುವಂತ ಒಂದು ನಾಲೆಜ್ ಅಲ್ಲಿ ಸ್ವಲ್ಪ ತಗೊಳ್ಳೋಣ ಅಂತ ಮಾತ್ರ ಇಲ್ಲಿ ಕರೆದಿದ್ವಿ. ಮೋಸ್ಟ್ಲಿ ಯಾರ್ಯಾರು ಎಷ್ಟೆಷ್ಟು ಓದ್ತಿರೋ ಗೊತ್ತಿಲ್ಲ. ಸೊ ಆಲ್ರೆಡಿ ನಾನು ಸ್ವಲ್ಪ ಸ್ವಲ್ಪ ತಗೊಂಡು ನಾನು ಆ್ಯಡ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಕೂಡ
ಫ್ರೀ ಆಗಿ ಓಪನ್ ಮೈಂಡ್ ಇರಲಿ, ಆರಾಮಾಗಿ ಕುತ್ಕೊಳ್ಳಿ. ಸೊ ಇವರ ಒಂದು ಇನ್ಫಾರ್ಮೇಶನ್ ತುಂಬಾ ಎಂಥವ್ರಿಗಾದ್ರೂ ಸರಿ ಅರ್ಥ ಆಗೋ ರೀತಿಲಿ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ. ಸೊ ಇವರು ಇನ್ನೊಂದು ಇವಾಗ ಆಲ್ಮೋಸ್ಟ್ ಒಂದು ಗ್ಯಾಪ್ ಅಲ್ಲಿ ನಾನು ಇವ್ರನ್ನ ಕನೆಕ್ಟ್ ಆಗಿದ್ದೆ ಐ ಥಿಂಕ್ ಲಾಸ್ಟ್ ಇಯರ್ ಇಂದ. ಸೊ ಅದಾದ್ಮೇಲೆ ಇವಾಗ ಇವರ ಒಂದು ಸ್ಪೆಷಲಿಸ್ಟ್ ಅಂತ ಹೇಳಿದ್ರೆ ಆಕ್ಯುಪಂಕ್ಚರ್, ನಮ್ಮ ಏನ್ಷಿಯಂಟ್ ಕಾಲದಿಂದ ಬರ್ತಾ ಇರುವಂತ ಆಕ್ಯುಪಂಕ್ಚರ್ ಥೆರಪಿಲಿ ಈಸ್ ಎ ಮಾಸ್ಟರ್. ಹಾಗೆಯೇ ಸುಮಾರು ಜನ ಯಾರೆಲ್ಲ ಸ್ಪಿರಿಚುವಲ್ ಅಲ್ಲಿ ಇರ್ತೀರ ಅವ್ರಿಗೆ ಆಕ್ಚುಲಿ ಚಕ್ರಾಸ್ ಅಂತ ಸುಮಾರು ಜನಕ್ಕೆ ಬರುತ್ತೆ, ನಮ್ಮ ಬಾಡಿಲಿ ಇರುವಂತ ಚಕ್ರಾಸ್. ಸೊ ಆ ಚಕ್ರಾಸ್ನ ಕ್ಲಿಯರ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಕ್ಲೀನ್ ಮಾಡಬೇಕು ಅಂತ ಹೇಳಿದಾಗ ಪ್ರಾಣಿಕ್ ಹೀಲಿಂಗ್ ಅಂತ ಇದು ಮಾಡ್ತಾರೆ. ಸೊ ಹಿ ಈಸ್ ಎ ಮಾಸ್ಟರ್ ಇನ್ ಪ್ರಾಣಿಕ್ ಹೀಲಿಂಗ್. ಸೊ ಡಾಕ್ಟರ್ಸ್ ಅಂತ ಹೇಳಿದ್ರೆ ಬೇಸಿಕಲಿ ಬರೀ ಮೆಡಿಸಿನ್ ಮಾತ್ರ ಕೊಡೋದಲ್ಲ, ಈವನ್ ಹೀಲ್ ಮಾಡೋದು ಪ್ರಾಣಿಕ್ ಹೀಲಿಂಗ್ ಅಲ್ಲ, ಬೇಸಿಕಲಿ ರೋಗ ಬರದೇ ಇರೋ ರೀತಿಲಿ ಆದ್ಮೇಲೆ ಈವನ್ ಏನು ಕೊಡದಿರೋನು ಕೂಡ ಕ್ಲಿಯರ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದ ನಾನು ನೋಡುವಂತ ಫಸ್ಟ್ ವ್ಯಕ್ತಿ ಗುರುರಾಜ್ ಅವರು. ವಿತೌಟ್ ಎನಿ ಇಂಟೇಕ್ ಒಂದು ಕೆಲವು ಇಶ್ಯೂಸ್ನ ಇವರು ಕ್ಲಿಯರ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಇನ್ನು ಬೇಕಾದಷ್ಟು ಮಾಡ್ತಿರ್ಬೇಕು, ನಾನು ಆಕ್ಚುಲಿ ನೋಡಿದ್ದು ಸ್ವಲ್ಪ ಮಾತ್ರ. ಸೊ ಅದಲ್ಲದೆ ಇವರೊಂದು ಟ್ರೀಟ್ಮೆಂಟ್ ಏನ್ ಕೊಡ್ತಾರೆ, ಐ ಥಿಂಕ್ ಮೋರ್ ದೆನ್ 1000 ಪೀಪಲ್ಗೆ ಆಲ್ರೆಡಿ ಫ್ರೀ ಆಗಿ ಇವರ ಒಂದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಬೇಕಾದಷ್ಟು ಇಲ್ನೆಸ್ MR ಕೇಸಸ್ ಇಂದ ಹಿಡಿದು ಬೇಕಾದಷ್ಟು ಇಶ್ಯೂಸ್ ಇವರಲ್ಲಿ ಸೊಲ್ಯೂಷನ್ಸ್ ಇದೆ. ಸೊ ಇಷ್ಟು ಅಬೆಂಡೆನ್ಸ್ ಆಫ್ ನಾಲೆಜ್, ಓಷನ್ ಆಫ್ ನಾಲೆಜ್ ಇಲ್ಲಿ. ಸೊ ನಮ್ಮ ಹತ್ರ ಶೇರ್ ಮಾಡೋದಕ್ಕೆ ತುಂಬಾ ಖುಷಿಯಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಐ ಆಲ್ವೇಸ್ ಕೀಪ್ ದಿ ಬೆಸ್ಟ್ ಇನ್ ದಿ ಲಾಸ್ಟ್ ಅಂತ. ಸೊ ಒನ್ ಆಫ್ ದಿ ಬೆಸ್ಟ್ ಪರ್ಸನ್ ಟು ಶೇರ್ ವೆಲ್ನೆಸ್ ಇನ್ಫಾರ್ಮೇಶನ್ ಡಾಕ್ಟರ್ ಗುರುರಾಜ್. ಗುರುರಾಜ್ ಸರ್, ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ದ ಇಂಟ್ರೊಡಕ್ಷನ್. ವೆಲ್ಕಮ್ ಸರ್. ಎಸ್ ಎಸ್ ಸರ್. ಸೊ ನಮ್ಮ ಗುರುರಾಜ್ ಅವರು ಬಗ್ಗೆ ನಮ್ಮ ಹಳೆ ಲೀಡರ್ಗಳಿಗೆ ತುಂಬಾ ತುಂಬಾ ಚೆನ್ನಾಗಿ ಪರಿಚಯ ಇರುತ್ತೆ. ಈವನ್ ನಮ್ಮ ಲೀಡರ್ಸ್ಗಳು ವೆಲ್ನೆಸ್ ಅಂತ ಸ್ಟಾರ್ಟ್ ಮಾಡಬೇಕಾದ್ರೆ ಇವ್ರು ಕೊಟ್ಟಿದ್ದ ಒಂದು ಬೇಸಿಕ್ ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗಿತ್ತು. ಸೊ ಅವರ ಒಂದು ಇನ್ಫಾರ್ಮೇಶನ್ ನನ್ನ ಪ್ರಕಾರ ನಾ ಇನ್ನೂ ಸ್ವಲ್ಪ ಕಂಟಿನ್ಯೂ ಈ ಸೆಷನ್ ಮುಗಿದ ಮೇಲೂ ಕೂಡ ಬೇಕಾದಷ್ಟು ಕನೆಕ್ಟ್ ಮಾಡೋಕ್ಕೆ ನನಗೆ ಇಷ್ಟ. ಸೊ ಡಾಕ್ಟರ್ ಆಲ್ ಈಸ್ ವೆಲ್ ಅನ್ಕೊಂಡಿದ್ದೀನಿ. ಎಸ್ ಸರ್, ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವಾಗಲೂ ಕೂಡ ಮಾತಾಡೋದು ಪಾಸಿಟಿವ್ ಆಟಿಟ್ಯೂಡ್, ಪಾಸಿಟಿವ್ ಮೈಂಡ್ ಅಂತ. ಸೊ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಮೈಂಡ್ ಅಂಡ್ ನರ್ವಸ್ ಸಿಸ್ಟಮ್ ಇದರಲ್ಲಿ ಸುಮಾರು ಬೇಕಾದಷ್ಟು ಇದು ಮಾಡಿದಾರ. ಸೊ ಒಬ್ಬ ಪರ್ಸನ್ ಪಾಸಿಟಿವ್ ಮೈಂಡ್ ಯಾತಿ ಕಟ್ಕೋಬೇಕು, ಎಷ್ಟು ಇಂಪಾರ್ಟೆಂಟ್ ಅಂತ ಸ್ಟಾರ್ಟ್ ಮಾಡೋಣ, ಆಮೇಲೆ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಎಲ್ಲರಿಗೂ ನಮಸ್ಕಾರ. ಮಂಜುನಾಥ್ ಸರ್ಗೆ ಧನ್ಯವಾದಗಳು. ಒಂದು ವೇದಿಕೆ, ಒಂದು ಪ್ಲಾಟ್ಫಾರ್ಮ್, ಜನರಿಗೋಸ್ಕರ ಜನರಿಗೆ ಒಂದು ಮಾಹಿತಿ ಮುಟ್ಟಿಸ್ಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಟ್ ದ ಸೇಮ್ ಟೈಮ್ ಇವತ್ತಿನ ಏನು ನಾವು ಪರಿಸ್ಥಿತಿಯಲ್ಲಿ ಇದ್ದೀವಿ, ಇವತ್ತಿನ ಏನು ಎನ್ವಿರಾನ್ಮೆಂಟ್ ಇದೆ, ಈ ಎನ್ವಿರಾನ್ಮೆಂಟಲ್ಲಿ ನಾವು ಯಾವ ರೀತಿ ನಮ್ಮ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು, ಹಾಗೂ ಯಾವ ರೀತಿ ನಾವು ನಮ್ಮ ಫಾಲೋವರ್ಸ್, ನಮ್ಮ ಯಾರನ್ನ ನಮ್ಮ ನಂಬಿರ್ತಾರೋ ಅಥವಾ ಯಾರು ನಮ್ಮ ಫ್ರೆಂಡ್ ಸರ್ಕಲ್ ಇದ್ದಾರೋ, ಫ್ಯಾಮಿಲಿ ಸರ್ಕಲ್ ಇದ್ದಾರೋ, ಅವ್ರನ್ನೆಲ್ಲ ಯಾವ ರೀತಿ ನಾವು ಬೆನಿಫಿಟ್ ಕೊಡ್ಬೋದು. ಅಟ್ ದ ಸೇಮ್ ಟೈಮ್ ನೀವೆಲ್ಲ ಈಗ ಒಂದು ಪರ್ಟಿಕ್ಯುಲರ್ ಸಂಸ್ಥೆಗೆ ಅಸೋಸಿಯೇಟ್ ಆಗಿದ್ದೀರಾ, ಆ್ಯಂಡ್ ಬೈ ದ ಎಂಡ್ ಆಫ್ ಈ ಟಾಕ್ ಎಂಡ್ ಹೊತ್ತಿಗೆ ನಿಮಗೆ ಗೊತ್ತಾಗತ್ತೆ ಹಲವಾರು ಕೇಸಸ್ ನಾನು ಶೇರ್ ಮಾಡ್ತೇನೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಸ್ಪೆಷಲಿ ಇನ್ ರಿಗಾರ್ಡಿಂಗ್ ಟು ನಮ್ಮ ಹೆಲ್ತ್ ಇಶ್ಯೂಸ್ ಬಂದಾಗ. ಸೊ ಫಸ್ಟ್ ಆಫ್ ಆಲ್ ಸರ್ ಹೇಳಿದ್ರು ಮೈಂಡ್ ಸೆಟ್ ಬಗ್ಗೆ ಮಾತಾಡೋಣ ಅಂತ. ಐ ಥಿಂಕ್ ಐ ಕ್ಯಾನ್ ಶೇರ್ ದ ಪ್ರೆಸೆಂಟೇಶನ್ ಮಂಜುನಾಥ್ ಸರ್. ಎಸ್ ಎಸ್. ಓಕೆ, ಸೊ ಫಸ್ಟ್ ವಿಷಯ, ನಮಗೆ ಕಾಯಿಲೆ ಯಾಕೆ ಬರ್ತದೆ, ನಮಗೆ ದೇಹದಲ್ಲಿ ಏನೋ ಒಂದು ಸಿಂಪ್ಟಮ್ಸ್ ಇದೆ, ಯಾವುದೋ ಒಂದು ನೋವು ಇದೆ ಅಥವಾ ಯಾವುದೋ ಒಂದು ಡಿಸೀಸ್ ಬಂದಿದೆ ಅಥವಾ ವೈರಲ್ ಇನ್ಫೆಕ್ಷನ್ ಆಗಿದೆ ಅಂದರೆ ಅದು ಯಾಕಕ್ಕೋಸ್ಕರ ಆಯಿತು, ಯಾವ ಸ್ಟೇಜಸ್ಸಲ್ಲಿ ಈ ಪರ್ಟಿಕ್ಯುಲರ್ ಇಲ್ನೆಸ್ ನಮಗೆ ಬರುತ್ತೆ, ಇದನ್ನು ನಾವು ತಿಳ್ಕೊಂಡ್ರೆ ಬಹುಶಃ ಮಂಜುನಾಥ್ ಸರ್ ಕೇಳಿದ ಕ್ವಶ್ಚನ್ನು ನಮ್ಮ ಮೈಂಡ್ ಸೆಟ್ಟಿಂದ
ಈ ಕಾಯಿಲೆಗಳು ಯಾವ ರೀತಿ ಅನುಗುಣವಾಗಿರುತ್ತೆ ಅಥವಾ ಯಾವ ರೀತಿ ಇದು ಡಿಪೆಂಡ್ ಆಗುತ್ತೆ ಅನ್ನೋದಕ್ಕೆ ಒಂದು ಉತ್ತರ ಸಿಗ್ಬೋದು. ನೋಡಿ, ನಾವೆಲ್ಲ ಏನ್ ಮಾಡ್ತೇವೆ, ಬಹುತೇಕ 90% ಜನ ಆಲ್ವೇಸ್ ವಿ ಲುಕ್ ಆನ್ ದ ಟರ್ಮಿನಲ್ ಸ್ಟೇಜ್. ಟರ್ಮಿನಲ್ ಸ್ಟೇಜ್ ಅಂದ್ರೆ ಇನ್ನೇನಪ್ಪ ನನ್ನ ಕೈಯಲ್ಲಿ ಬೇರೆ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಕಾಲು ಅಥವಾ ಕೈ ಆಡಿಸ್ಲಿಕ್ಕೆ ಆಗೋದೇ ಇಲ್ಲ, ಉಸಿರಾಟದ ತೊಂದರೆ ಬಂದ್ಬಿಟ್ಟಿದೆ, ಇಂಥ ಟೈಮಲ್ಲಿ ನಾವು ಆಕ್ಷನ್ ತೆಕ್ಕೊಳ್ಳಿಕ್ಕೆ ಹೋಗ್ತೇವೆ. ನಾವು ಎಲ್ಲಿಗೆ ಹೋಗ್ತೇವೆ? ವಿ ರನ್ ಟು ದ ಹಾಸ್ಪಿಟಲ್ಸ್. ನಾವು ಹಾಸ್ಪಿಟಲ್ಸ್ಗೆ, ಕ್ಲಿನಿಕ್ಸ್ಗೆ, ಎಲ್ಲ ಕಡೆ ನಾವು ಓಡ್ತೇವೆ. ಇದಕ್ಕೆ ಯಾವುದನ್ನ ಒಂದು ಪರಿಹಾರ ಸಿಗತ್ತಾ? ಯಾವ ರೀತಿ ಇದನ್ನ ನಾನು ಗುಣಪಡಿಸ್ಕೋಬಹುದು? ಆದರೆ ಇದು ಬರಕ್ಕೆ ಮುಂಚೆ ನಮ್ಮ ದೇಹದಲ್ಲಿ ಸಿಂಪ್ಟಮ್ಸ್ ಅಂತ ಬರುತ್ತೆ. ಅಂದ್ರೆ ನಮ್ಮ ದೇಹನೇ ಸೂಚನೆ ಕೊಡುತ್ತೆ, ಓ ನೋಡಪ್ಪ ನಿಮ್ಗೆ ಇಂಥ ಜಾಗದಲ್ಲಿ ಈ ತರ ಒಂದು ಡಿಫಿಕಲ್ಟಿ ಆಗ್ತಾ ಇದೆ ಓಡಾಡ್ಲಿಕ್ಕೆ, ಕೈ ಆಡಿಸ್ಲಿಕ್ಕೆ ಅಥವಾ ಕಾಲು ಆಡಿಸ್ಲಿಕ್ಕೆ. ಸೊ ಅದಕ್ಕೆ ಏನಾದ್ರು ಒಂದು ಪರಿಹಾರ ನೋಡ್ಕೋ, ಅಥವಾ ಜೀರ್ಣಶಕ್ತಿ ಸರಿ ಆಗ್ತಾ ಇಲ್ಲ, ಜೀರ್ಣ ಸರಿ ಆಗ್ತಾ ಇಲ್ಲ ಅಂದ್ರೆ ನಮಗೆ ಕಾನ್ಸ್ಟಿಪೇಷನ್, ಡಯರಿಯಾ ಇಂಥ ಪ್ರಾಬ್ಲಮ್ಸ್ ಎಲ್ಲ ಬರ್ಲಿಕ್ಕೆ ಸಾಧ್ಯ. ಸೊ ಇವೆಲ್ಲ ಬಂದಾಗ ನಾವೇನ್ ಮಾಡ್ತೇವೆ, ವಿನ್ ಅವರ್ ಬ್ಯುಸಿ ಶೆಡ್ಯೂಲ್ ನಾವು ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಡ್ತೇವೆ. ಹಿಂಗೆ ಕೈ ಜಾಡಿಸ್ಕೊಂಡು ಹೋಗ್ತೀವಿ ಅಂತೀವಲ್ಲ ಆ ತರ, ಏ ನೋವಾ, ಏ ಪರವಾಗಿಲ್ಲ ಬಿಡಪ್ಪ, ಹೆಂಗೋ ಒಂದು ಮ್ಯಾನೇಜ್ ಮಾಡೋಣ ಅನ್ಕೊಂಡು ಅದನ್ನ ಮ್ಯಾನೇಜ್ ಮಾಡ್ಕೊಂತ ಹೋಗಿ ಕಡೆಗೆ ವಿ ರೀಚ್ ಇನ್ ಟು ಟರ್ಮಿನಲ್ ಸ್ಟೇಜ್. ಆಗ ಚಿಕಿತ್ಸೆ ಅವಶ್ಯಕತೆ ಆಗತ್ತೆ, ಡಾಕ್ಟರ್ಸ್ ನೆರವಿಗೆ ಬೇಕಾಗತ್ತೆ, ಹಾಸ್ಪಿಟಲ್ಸ್ ಹೋಗ್ಬೇಕಾಗತ್ತೆ. ಆದ್ರೆ ನಾವು ಈ ಸ್ಟೇಜ್ಗೆ ತಲುಪಿದ್ದೆಂಗೆ, ಇದು 5ನೇ ಸ್ಟೇಜ್. ಇನ್ನು ಇದಕ್ಕೆ ಮುಂಚೆ 4 ಸ್ಟೇಜ್ ಇದೆ. ನಾವು 5ನೇ ಸ್ಟೇಜ್ ಸಿಂಪ್ಟಮ್ ಬಂದಾಗಲೇ ನಾವು ಎಚ್ಚೆತ್ಕೊಂಡ್ಬಿಟ್ರೆ ಬಹುತೇಕ ನಮಗೆ ಆಸ್ಪತ್ರೆಗಳ ಅವಶ್ಯಕತೆನೇ ಇಲ್ಲ, ಆಸ್ಪತ್ರೆಗಳಿಗೆ ಹೋಗೋ ಅವಶ್ಯಕತೆನೆ ಬರೋದಿಲ್ಲ. ಆದರೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತೇವೆ, ಇಗ್ನೋರ್ ಮಾಡ್ತೇವೆ. ಈ ಸಿಂಪ್ಟಮ್ಸ್ ನಮ್ಮ ದೇಹದಲ್ಲಿ ಯಾಕೆ ಬರುತ್ತೆ? ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆಗತ್ತೆ, ಆರ್ಗನ್ಸ್ ಮಾಲ್ ಫಂಕ್ಷನ್ ಆಗಿ ಸರಿಯಾಗಿ ಅದರ ಕೆಲಸಗಳನ್ನ ಯಾವಾಗ ಅದು ನಿರ್ವಹಣೆ ಮಾಡೋದಿಲ್ವೋ ಆಗ ನಮ್ಮ ರಕ್ತದಲ್ಲಿ ನಮ್ಮ ದೇಹದ ಅನೇಕ ಅಂಗಗಳು, ಇಂಟಸ್ಟೈನ್ಸ್, ಸ್ಮಾಲ್ ಇಂಟಸ್ಟೈನ್ಸ್ ಅಂಡ್ ಲಾರ್ಜ್ ಇಂಟಸ್ಟೈನ್ಸ್, ಲಿವರ್, ಇಂಥ ಜಾಗಗಳಲ್ಲಿ ಏನಾಗುತ್ತೆ, ಟಾಕ್ಸಿಕ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆಗುತ್ತೆ. ಒಮ್ಮೆ ಟಾಕ್ಸಿಕ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆದಾಗ ಆಟೋಮೆಟಿಕ್ ಆಗಿ ಇಟ್ ಸ್ಟಾರ್ಟ್ಸ್ ಲೀಡಿಂಗ್ ಇನ್ ಟು ಸಿಂಪ್ಟಮ್ಸ್. ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ನಿಮಗೆ. ನಿಮ್ಮಲ್ಲಿ ಈಗ ಬಹುತೇಕ ಎಷ್ಟು ಜನ ಜಾಯ್ನ್ ಆಗಿದ್ದೀರಾ ಅಥವಾ ಫೇಸ್ಬುಕ್ ಅಲ್ಲಿ ಎಷ್ಟು ಜನ ಇದ್ದೀರೋ, ನಿಮ್ಗೆ ಎಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಖಂಡಿತ ಗೊತ್ತಿರುತ್ತೆ, ಹೌದಲ್ವಾ? ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಖಂಡಿತ ಗೊತ್ತು. ನಾವು ಆಸ್ಪತ್ರೆಗೆ ಹೋಗೋದು ಯಾವಾಗ, ಎದೆ ನೋವು ಬಂದಾಗ, ಅಥವಾ ನಡೆದಾಗ ನಂಗೆ ಏದುಸಿರು ಬಂತು, ಜಾಸ್ತಿ ನಡೀಲಿಕ್ಕೆ ಆಗ್ತಿಲ್ಲ, ಸುಸ್ತಾಗ್ತಾ ಇದೆ ಅಂದಾಗ ಒಂದ್ಸತಿ ಚೆಕಪ್ ಮಾಡ್ಸೋಣ ಅಂತ ಹೋಗ್ತೇವೆ. ಅಥವಾ ನಾನೇನೋ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟಿದ್ದೀನಿ, ಸೊ 1 ಇಯರ್ ಈಗ ಈ ವರ್ಷ ನಂಗೆ ಫ್ರೀಯಾಗಿ ಜನರಲ್ ಚೆಕಪ್ ಮಾಡ್ತಾರೆ ಅಂದಾಗ ನಾವು ಆಸ್ಪತ್ರೆಗಳಿಗೆ ಹೋಗ್ತೇವೆ. ಆದರೆ ಒಂದು ಗಮನ ಇಡಿ, ಆ ಎದೆ ನೋವು ಯಾಕೆ ಬಂತು? ಅದು ಸಿಂಪ್ಟಮ್. ಆದರೆ ಅದು ಬರ್ಲಿಕ್ಕಿನ್ನ ಮುಂಚೆ ದೇಹದಲ್ಲಿ ಏನೋ ಒಂದು ಪರಿವರ್ತನೆ ಆಗಿದೆ. ಏನಾ ಪರಿವರ್ತನೆ? ಅಕ್ಯುಮಿಲೇಷನ್ ಆಫ್ ಟಾಕ್ಸಿನ್ಸ್. ಟಾಕ್ಸಿನ್ಸ್ ಅಂದ್ರೆ ಹಾರ್ಟ್ ವಿಷಯದಲ್ಲಿ ನಾವು ತೆಕ್ಕೊಂಡಾಗ ಇದಕ್ಕೆ ಅಥಿರೋಸ್ಕ್ಲಿರೋಸಿಸ್ ಅಂತಿದೆ, ಬ್ಲಾಕೇಜ್ ಇನ್ ದ ಕೊರೋನರಿ ಆರ್ಟರಿ. ಆ ಬ್ಲಾಕೇಜ್ ಸ್ಟಾರ್ಟ್ ಆಗಿರುತ್ತೆ, ಅದು ಒಂದಿಂದಲ್ಲಿ ಆಗಲ್ಲ, ಇಟ್ ಟೇಕ್ಸ್ ಟೈಮ್. ಆದ್ರೆ ಇದೂ 4ನೇ ಸ್ಟೇಜ್. ಈ ಟಾಕ್ಸಿನ್ಸ್ ಯಾಕೆ ಅಕ್ಯುಮಿಲೇಟ್ ಆಯ್ತು ದೇಹದಲ್ಲಿ, ಯಾಕೆ ಅಕ್ಯುಮಿಲೇಟ್ ಆಯ್ತು ಅಂತಂದ್ರೆ, ಆ ಪರ್ಟಿಕ್ಯುಲರ್ ಆರ್ಗನ್ ಯಾವುದು ಫಂಕ್ಷನ್ ಆಗ್ಬೇಕು, ಆ ಪರ್ಟಿಕ್ಯುಲರ್ ಆರ್ಗನ್ ಫಂಕ್ಷನ್ ನಲ್ಲಿ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಆಗತ್ತೆ. ನಾವು ತಿನ್ನೋ ಆಹಾರ, ನಾವೇನು ಆಹಾರನ ತಿಂತೀವಿ ಅದು ಕರೆಕ್ಟ್ ಆಗಿ ಪಚನೆ ಆಗೋದಿಲ್ಲ, ಅಬ್ಸಾರ್ಬ್ ಆಗೋದಿಲ್ಲ ದೇಹದಲ್ಲಿ. ಸೊ ಯಾವಾಗ ಅದು ಅಬ್ಸಾರ್ಬ್ ಆಗೋದಿಲ್ಲ, ಯಾವಾಗ ಅದು ಎಕ್ಸ್ಕ್ರೀಟ್ ಆಗೋದಿಲ್ಲ, ಆಗ ಏನಾಗುತ್ತೆ, ದೇಹದಲ್ಲಿ ಸಾಕಷ್ಟು ಟಾಕ್ಸಿನ್ಸ್ ಅಕ್ಯುಮಿಲೇಷನ್ ಆಗಿ ಶುರುವಾಗುತ್ತೆ. ಇಟ್ಸ್ ಎ ಚೈನ್ ರಿಯಾಕ್ಷನ್. ಎಷ್ಟೋ ಜನ ನೀವು ನೋಡಿರ್ಬೋದು ತುಂಬಾ ದಪ್ಪ ಆಗ್ತಾ ಇರೋ ಕಾರಣ ಏನು, ಎಸ್ಪೆಷಲಿ ದ ಮೆಟಬಾಲಿಕ್ ಇಂಬ್ಯಾಲೆನ್ಸ್ ದೇಹದಲ್ಲಿ ಆಗುವ
ಚಲನವಲನೆ ಹಾಗೂ ಬಟ್ ಈ ಮೆಟಬಾ ಇನ್ಕರೆಕ್ಟ್ ಇಂಟರಾಕ್ಷನ್ ವಿತ್ ದ ವರ್ಲ್ಡ್ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ಏನ್ ಚೇಂಜ್ ಆಗುತ್ತೆ ಆ ಲೈಫ್ ಸ್ಟೈಲ್ ಕಾರಣದಿಂದಾನೇ ಈ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಬರೋದು ಸರಿಯಾದ ಟೈಮ್ಗೆ ತಿನ್ನೋದಿಲ್ಲ ಏನ್ ತಿಂತೀವಿ ಅದು ತಿನ್ನೋ ವಸ್ತು ಆಗಿರೋದಿಲ್ಲ ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ನಮಗೆ ಆಲ್ ದ ಪ್ಲೇಸಸ್ ಎಲ್ಲೆಲ್ಲಿ ಹೋಗ್ತೀವಿ ನಾವು ಏನೇನು ಸಿಗುತ್ತೋ ಎಲ್ಲ ತಿನ್ಲಿಕ್ಕೆ ಶುರು ಮಾಡ್ತೇವೆ ಒಂದು ಡಿಸಿಪ್ಲಿನ್ ಇಲ್ಲ ಯಾವಾಗ ನಾವು ಈ ತರ ಲೈಫ್ ಸ್ಟೈಲ್ಸ್ನ ನಾವು ಕ್ರಿಯೇಟ್ ಮಾಡ್ಕೊತೀವಿ ಆಗ ದೇಹದಲ್ಲಿ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆಗುತ್ತೆ ಈಗ ಈ ಲೈಫ್ ಸ್ಟೈಲ್ ಯಾಕೆ ಕ್ರಿಯೇಟ್ ಆಯಿತು ಈ ರೀತಿ ಲೈಫ್ ಸ್ಟೈಲ್ ಯಾಕೆ ಕ್ರಿಯೇಟ್ ಆಯಿತು ಅಂತ ನೋಡಿದಾಗ ಇಟ್ ಆಲ್ ಡಿಪೆಂಡ್ಸ್ ಆನ್ ಅವರ್ ರಾಂಗ್ ಮೈಂಡ್ ಸೆಟ್ ನಮ್ಮ ತಪ್ಪು ಆಲೋಚನೆಗಳಿಂದ ರಾಂಗ್ ಮೈಂಡ್ ಸೆಟ್ಟಿಂದ ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಈ ಲೈಫ್ ಸ್ಟೈಲ್ನಲ್ಲಿ ಎಮೋಷನ್ ಬಂತು ಸ್ಟ್ರೆಸ್ಸು ಬಂತು ಸಿಟ್ಟು ಬಂತು ಎಲ್ಲನೂ ಬರ್ತದೆ ಸೊ ನಾವೇನು ಥಿಂಕ್ ಮಾಡ್ತೇವೆ ನಮ್ಮ ಮೈಂಡ್ ಸೆಟ್ ಹೆಂಗಿರುತ್ತೆ ಅದರ ಮೈಂಡ್ ಸೆಟ್ ಅನುಗುಣವಾಗೇ ನಮ್ಮ ಲೈಫ್ ಸ್ಟೈಲ್ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ಹೆಂಗಿರುತ್ತೆ ನಮ್ಮ ಎಕ್ಸಸೈಸ್ ಮಾಡೋ ಪದ್ಧತಿ ನಾವು ಯೋಚನೆ ಮಾಡೋ ರೀತಿ ನಮ್ಮ ಎಮೋಷನಲ್ ಸ್ಟ್ರೆಸ್ಸು ಇವೆಲ್ಲ ಅನುಗುಣವಾಗಿ ನಮ್ಮ ದೇಹದಲ್ಲಿ ಈ ಡೈಜೆಷನ್ ಅಂಡ್ ಅಬ್ಸಾರ್ಪ್ಷನ್ ಪ್ರೋಸೆಸ್ ಮೆಟಬಾಲಿಕ್ ಬ್ಯಾಲೆನ್ಸಸ್ ಕ್ರಿಯೇಟ್ ಆಗೋದು ಯಾವಾಗ ಆ ಮೈಂಡ್ ಸೆಟ್ ಆ ಇಂಟರಾಕ್ಷನ್ ಲೈಫ್ ಸ್ಟೈಲ್ ಸರಿ ಇಲ್ವೋ ನಮ್ಮ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆಗುತ್ತೆ ಒಮ್ಮೆ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಸ್ಟಾರ್ಟ್ ಆದರೆ ಟಾಕ್ಸಿಕ್ ಅಕ್ಯುಮಿಲೇಷನ್ ದೇಹದಲ್ಲಿ ಶುರುವಾಗುತ್ತೆ ಆ ಟಾಕ್ಸಿಕ್ ಅಕ್ಯುಮಿಲೇಷನ್ನಿಂದಾನೇ ನಮ್ಮ ದೇಹದಲ್ಲಿ ನಮಗೆ ನಾನಾ ಥರದ ಸಿಂಪ್ಟಮ್ಸ್ ಒಂದಲ್ಲ ಎರಡಲ್ಲ ನಾನಾ ಥರದ ಸಿಂಪ್ಟಮ್ಸ್ ಕೊಡುತ್ತೆ ದೇಹ ಆ ಸಿಂಪ್ಟಮ್ಸ್ ಕೊಟ್ಟಾಗ ನಾವು ತಡಿಯೋಕ್ಕಾಗೋದು ತಡಿ ಯಾರಿಗಾಗತ್ತೋ ಅವ್ರು ತಡೀತಾರೆ ಯಾರಿಗೆ ತಡಿಯೋಕ್ಕಾಗೋದಿಲ್ವೋ ಅವರು ಔಷಧಿಗಳ ಮೊರೆ ಹೋಗ್ತಾರೆ ದ ಆ್ಯಂಡ್ ಅಲ್ಟಿಮೇಟ್ಲಿ ದೇ ರೀಚ್ ಟು ದ ಟರ್ಮಿನಲ್ ಸ್ಟೇಜ್ ಎಲ್ಲಿ ನಾವು ಆಸ್ಪತ್ರೆಗಳಿಗೆ ಮೊರೆ ಹೋಗಬೇಕು ನಾವು ಆದ್ಯತೆ ಕೊಡ್ತಾ ಇರೋದು ಈ 5 and 6 ಸಿಂಪ್ಟಮ್ಸ್ ಆ್ಯಂಡ್ ಟರ್ಮಿನಲ್ ಸ್ಟೇಜ್ ಇಟ್ ಈಸ್ ಕಾಲ್ಡ್ ಆಸ್ ಫಿಸಿಯೋಲಾಜಿಕಲ್ ಲೆವೆಲ್ ನಮ್ಮ ದೇಹದ ಏನು ನಮಗೆ ಕಾಣಿಸ್ತಾ ಇದೆ ದೇಹ ಆ ದೇಹದ ಒಂದು ಪ್ರಕೃತಿ ಆ ದೇಹದ ಒಂದು ಏನು ಸಿಂಪ್ಟಮ್ಸ್ ಬರ್ತಾ ಇದೆ ಅದಕ್ಕೆ ಮಾತ್ರ ನಾವು ಆದ್ಯತೆ ಕೊಡ್ತಾ ಇದ್ದೇವೆ ಆದರೆ ಇದಕ್ಕೆ ಮೇಲೆ ಇನ್ನೂ 2 ಲೆವೆಲ್ ಇದೆ ಅದು ಒಂದು ಎನರ್ಜಿ ಲೆವೆಲ್ಸ್ ನಮ್ಮ ಮೆರಿಡಿಯನ್ಸ್ ಅಂತಿದೆ ನಮ್ಮ ದೇಹದಲ್ಲಿ 72,000 ಮೆರಿಡಿಯನ್ಸ್ ಇದ್ದಾವೆ ಆ 72,000 ಮೆರಿಡಿಯನ್ಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಂಕ್ಷನಿಂಗ್ ಆಫ್ ದ ಆರ್ಗನ್ಸ್ ಅಂಡ್ ಸಿಸ್ಟಮ್ಸ್ ಸೊ ಆ 72,000 ಮೆರಿಡಿಯನ್ನ ನಾನು ಕರೆಕ್ಟಾಗಿ ಇಟ್ಕೊಂಡ್ರೆ ನನಗೆ ಬಹುಶಃ ಯಾವುದೇ ಸಿಂಪ್ಟಮ್ಸೇ ಬರೋದಿಲ್ಲ ಅಥವಾ ಯಾವುದೇ ಸಿಂಪ್ಟಮ್ಸ್ ಬಂತು ಅಂದ್ರೆ ನನ್ನ ದೇಹ ಅದನ್ನ ಸಾಕಷ್ಟು ರೀತಿಯಲ್ಲಿ ಸಮಯದಲ್ಲಿ ಇಟ್ ಈಸ್ ಗೋಯಿಂಗ್ ಟು ರಿಮೂವ್ ದ ಸಿಂಪ್ಟಮ್ಸ್ ಬಟ್ ರಿಮೆಂಬರ್ ಈ ಮೆರಿಡಿಯನ್ ಅಲ್ಲಿ ಎನರ್ಜಿ ಲೆವೆಲ್ಸ್ ಕರೆಕ್ಟ್ ಆಗಿರ್ಬೇಕು ಅಂತಂದ್ರೆ ಇದಕ್ಕೆ ಮತ್ತೊಂದು ಮೂಲ ಕಾರಣ ನಮ್ಮ ಮೆಂಟಲ್ ಲೆವೆಲ್ ನಮ್ಮ ಮೈಂಡ್ ಸೆಟ್ ಸೊ ಸರ್ ಹೇಳ್ದಂಗೆ ಇವತ್ತಿನ ಪರಿಸ್ಥಿತಿ ನೀವು ಮೀಡಿಯಾ ನೋಡ್ಬೋದು ಬೇರೆ ಬೇರೆ ಡಾಕ್ಟರ್ಸು ಹೇಳೋದೆಲ್ಲ ನೀವು ಕೇಳ್ಬೋದು ಅವ್ರು ಹೇಳೋದು ಒಂದೇ ಹೆದರ್ಕೋಬೇಡಿ ತಪ್ಪು ಮಾಹಿತಿಯನ್ನ ತುಂಬ್ಕೋಬೇಡಿ ಯಾವಾಗ್ಲೂ ಪಾಸಿಟಿವ್ ಥಿಂಕಿಂಗ್ ಇಟ್ಕೊಳ್ಳಿ ಈ ಪಾಸಿಟಿವ್ ಥಿಂಕಿಂಗ್ ಇಂದ ಸಾಕಷ್ಟು ಬದಲಾವಣೆಗಳಾಗ್ತವೆ ನಮ್ಮ ದೇಹದಲ್ಲಿ ನಿಮಗೆ ಗೊತ್ತಿರಬಹುದು ಹಲವಾರು ಜನ ಎಸ್ಪೆಷಲಿ ಡಯಾಬಿಟಿಸ್ ಕೇಸ್ ನಾನು ಹೇಳಕ್ಕೆ ಹೇಳ್ತೇನೆ ಅವ್ರಿಗೆ ಶುಗರ್ ಬಂದಿರೋದೇ ಒಂದು ಏನೋ ಒಂದು ಮೆಡಲ್ ಸಿಕ್ಕದಂಗೆ ಓ ನನಗೆ ಇವತ್ತು ಶುಗರ್ ಲೆವೆಲ್ಸು ಇಷ್ಟಿದೆ ಶುಗರ್ ಲೆವೆಲ್ಸು ಅಷ್ಟಿದೆ ನಂದು 400 ಟಚ್ ಆಗ್ಬಿಡ್ತು ನಂದು 300 ಟಚ್ ಆಗ್ಬಿಡ್ತು ಎವ್ರಿ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮುಂಚೆ ಲಂಚ್ಗೆ ಮುಂಚೆ ದೇ ಕೀಪ್ ಆನ್ ಗಲ್ಪಿಂಗ್ ದ ಟ್ಯಾಬ್ಲೆಟ್ಸ್ ರಾಂಗ್ ಮೈಂಡ್ ಸೆಟ್ ಫಸ್ಟ್ ನಾವು ಹೇಳಬೇಕಾಗಿರೋದು ನಾನು ಆರೋಗ್ಯವಾಗಿದ್ದೇನೆ ಅದು ಹೇಳೋದ್ರಿಂದ ಏನಾಗುತ್ತೆ ಆ ಪರಿವರ್ತನೆಗಳು ಸಾಕಷ್ಟು ಚೇಂಜಸ್ ತರುತ್ತೆ ದೇಹದಲ್ಲಿ ಎಮೋಷನಲ್ ನ್ಯೂರಲ್ ನರ್ವಸ್ ಸಿಸ್ಟಮ್ ಬ್ಲಡ್ ಸರ್ಕ್ಯುಲೇಷನ್ ಆ್ಯಂಡ್ ಹಾರ್ಮೋನ್ಸ್ ಇದು 4 ನಮ್ಮ ದೇಹದಲ್ಲಿ ಪರಿವರ್ತನೆ ಬರುತ್ತೆ ಇದನ್ನ ಬೇರೆ ರೀತಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದಾಗ ಅಫ್ಕೋರ್ಸ್ ನಾವು ಸಾಕಷ್ಟು ಕರೆಕ್ಟಾಗಿ ಆಹಾರ ಸೇವನೆ ಮಾಡಬೇಕು ಫಿಸಿಯೋಲಾಜಿಕಲ್ ಬಾಡಿಗೆ ನಮ್ಮ ದೇಹಕ್ಕೆ ಆಹಾರ ಇರಬೇಕು ಹೆಲ್ದಿ ಲಿವಿಂಗ್ ಅಂದ್ರೆ ಏನು
ಹೆಲ್ದಿ ಲಿವಿಂಗ್ ಅಂದರೆ ನಾನು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಲಿಕ್ವಿಡ್ ಐಟಮ್ಸ್ನ ತೆಕ್ಕೋಬೇಕು, ಸಾಕಷ್ಟು ಪೌಷ್ಟಿಕತೆ ಇರಬೇಕು, ಕಾರ್ಬೋಹೈಡ್ರೇಟ್ಸ್ ಇರಬೇಕು, ಪ್ರೋಟೀನ್ಸ್ ಇರಬೇಕು, ವೈಟಮಿನ್ಸ್ ಇರಬೇಕು ದೇಹದಲ್ಲಿ. ಸೊ ಇದೆಲ್ಲ ನಮ್ಮ ಆಹಾರದಲ್ಲಿ ನಮ್ಗೆ ಸಿಗಬೇಕು. ಇಸ್ ದಟ್ ವಾಟ್ ಈಸ್ ಹೆಲ್ದಿ ಲಿವಿಂಗ್? ಇದನ್ನ ನಾವು ಹೆಲ್ದಿ ಲಿವಿಂಗ್ ಅಂತೀವ? ಇಟ್ ಈಸ್ ಕಾಲ್ಡ್ ಆಸ್ ಹೆಲ್ದಿ ಈಟಿಂಗ್. ಆಹಾರ ಪದ್ಧತಿ, ಆಹಾರ ಸೇವನೆ ನಾವೇನು ಮಾಡ್ತೇವೆ ಅದಕ್ಕೆ ನೋಡಿ, ಒಂದು ಸಿಂಪಲ್ ಫಾರ್ಮುಲಾ, ಸಿಂಪಲ್ ಟ್ರಿಕ್ ನಿಮಗೆಲ್ಲ ಹೇಳ್ಕೊಡ್ತೇನೆ. ನಾಲ್ಕು ಟೀನ ಫಾಲೋ ಮಾಡಿ, ನಾಲ್ಕು ಟೀನ ಫಾಲೋ ಮಾಡಿ, ನಿಮ್ಮ ಆಹಾರ ಸಾಕಷ್ಟು ನಿಮಗೆ ಬೆನಿಫಿಟ್ ಕೊಡುತ್ತೆ. ಏನದು ನಾಲ್ಕು ಟೀ? ತಟ್ಟೆ ತುಂಬ ತರಕಾರಿ ತಿನ್ನಿ ಅಷ್ಟೇ. ನೀವು ಬೇರೆ ಏನು ಹಾಕ್ಕೊಂತೀರೋ ಅದೆಲ್ಲ ಸೆಕೆಂಡ್ರಿ. ತಟ್ಟೆ ತುಂಬ ತರಕಾರಿ ತಿಂದರೆ ನಿಮ್ಮ ಈ ಹೆಲ್ದಿ ಲಿವಿಂಗು ಈಸ್ ಟೇಕನ್ ಕೇರ್. ನಿಮ್ಗೆ ಎಷ್ಟು ಪ್ರೋಟೀನ್ಸ್ ಬರಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬರಬೇಕು, ಎಷ್ಟು ವೈಟಮಿನ್ಸ್ ಹೋಗಬೇಕು, ಎಷ್ಟು ಟ್ರೇಸ್ ಮೆಟೀರಿಯಲ್ ಮಿನರಲ್ಸ್ ಹೋಗಬೇಕು, ಎಷ್ಟು ಫ್ಯಾಟ್ ಐಟಮ್ ಹೋಗಬೇಕು ಅಂಡ್ ಫೈಬರ್ ಹೋಗಬೇಕು, ದಟ್ ಡಿಸೈಡ್ಸ್. ಬಟ್ ಅದಕ್ಕೂ ಮುಖ್ಯವಾಗಿ ನಮಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಮ್ಮ ಪಾಸಿಟಿವ್ ಥಿಂಕಿಂಗ್, ನಾವು ಯಾವಾಗಲೂ ಹ್ಯಾಪಿ ಆಗಿರಬೇಕು. ವೆರಿ ಹ್ಯಾಪಿ ಎಕ್ಸ್ಪ್ರೆಸಿವ್ ಮೂಡ್, ಪೀಸ್ಫುಲ್ನೆಸ್, ಸಕ್ಸಸ್ಫುಲ್ನೆಸ್. ಎಷ್ಟೋ ಜನರಿಗೆ ದುಡ್ಡೇ ಸಕ್ಸಸ್ಸು ಅನ್ಕೊಂತಾರೆ. ಇಲ್ಲ, ಒಬ್ಬೊಬ್ಬರಿಗೆ ಒಂದು, ಒಬ್ಬರಿಗೆ ದುಡ್ಡು ಸಕ್ಸಸ್ಸು, ಒಬ್ಬರಿಗೆ ಅವರು ಮಾಡೋ ಕೆಲಸ ಚೆನ್ನಾಗಿತ್ತು ಅಂದರೆ ಅದು ಸಕ್ಸಸ್ಸು. ಆಪ್ಟಿಮಿಸ್ಟಿಕ್ ಆಗಿರೋದು, ನಿಮಗೆ ಯಾವುದ್ರಲ್ಲಿ ಯಾವ ಕೆಲಸದಲ್ಲಿ ಆಸಕ್ತಿ ಇದೆ ಆ ಕೆಲಸನ ಇಷ್ಟಪಟ್ಟು ಮಾಡಿ, ಅದೇ ಒಂದು ಪಾಸಿಟಿವ್ ವೇವ್, ಅದೇ ಒಂದು ಪಾಸಿಟಿವ್ ಥಿಂಕಿಂಗ್. ಆದರೆ ನಮ್ಮಲ್ಲಿ ಪಾಸಿಟಿವ್ ಥಿಂಕಿಂಗ್ ಜಾಸ್ತಿ ಬೇಗ ಸ್ಪ್ರೆಡ್ ಆಗೋದಿಲ್ಲ. ಇಟ್ ವಿಲ್ ನಾಟ್ ಸ್ಪ್ರೆಡ್ ಫಾಸ್ಟ್, ರೈಟ್? ವಾಟ್ ಸ್ಪ್ರೆಡ್ ಫಾಸ್ಟ್? ಫಾಸ್ಟರ್ ದನ್ ಅ ಬ್ಯಾಕ್ಟೀರಿಯಾ ಅಂಡ್ ಅ ವೈರಸ್. ಅದಕ್ಕಿಂತ ಫಾಸ್ಟ್ ಆಗಿ ಸ್ಪ್ರೆಡ್ ಆಗೋದು ಈ ತರ ನೆಗೆಟಿವ್ ಎಮೋಷನ್ಸ್, ಫ್ರಸ್ಟ್ರೇಷನ್, ಸ್ಯಾಡ್ನೆಸ್, ಭಯ, ಗ್ರೀವ್, ದುಃಖ,